ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ನಿಮ್ಮ ಯೂಟ್ಯೂಬ್ ಚಾನಲ್. ನಾವೆಲ್ಲರೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ಯಾವುದೇ ಟೆನ್ಷನ್ ತೊಗೊಳ್ದಲೇ ಬೇಗ ಆಗುವಂತಹ ರೆಸಿಪಿ ಪುಳಿಯೋಗರೆ. ಅದನ್ನು ಯಾವ ರೀತಿ ಮಾಡಬೇಕು ಮತ್ತು ಅದ್ರ ಜೊತೆಗೆ ಒಂದು ಸೂಪರ್ ಡೂಪರ್ ಜ್ಯೂಸು ಅದನ್ನು ಯಾವ ಥರ ಮಾಡೋದು ಅಂತ ತಕ್ಷ ಅವರು ತುಂಬ ಸಿಂಪಲ್ಲಾಗಿ ಹೇಳ್ಕೊಡ್ತಾರೆ. ಎಲ್ಲರೂ ನೀವು ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಬೇಕು. ಸ್ಕಿಪ್ ಮಾಡಿದ್ರೆ ಒಂದು ಪಾಯಿಂಟ್ ಮಿಸ್ ಆದರೂ ಪುಳಿಯೋಗರೆ ಜ್ಯೂಸು ಚೆನ್ನಾಗಿ ಬರಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸ್ಕಿಪ್ ಮಾಡ್ದಲೇ ಈ ವಿಡಿಯೋನ ಪೂರ್ತಿ ನೋಡಿ. ಅವನು ಹೇಳೋ ಅಂತಹ ಪದಾರ್ಥಗಳು ಏನೇನು ಬಳಸ್ತೀವೋ ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಿ ಇಟ್ಕೊಳ್ಳಿ, ಇಲ್ಲಾಂದರೆ ಮರ್ತೋಗುತ್ತೆ. ದಯವಿಟ್ಟು ನೋಡಿ ಅವನು ಯಾವ ಥರ ಎಕ್ಸ್ಪ್ಲೈನ್ ಮಾಡ್ತಾನೆ, ಅದೇ ರೀತಿಯೇ ನೀವು ಬರ್ಕೊತ ಹೋಗಿ, ಇಲ್ಲಾಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಏನು ಟೆನ್ಷನ್ನೇ ಬೇಡ, ಎಲ್ಲ ತುಂಬ ಚೆನ್ನಾಗಿದೆ. ಬೇಗ ಆಗ್ಬಿಡುತ್ತೆ, ನಿಜವಾಗ್ಲೂ ಬೇಗ ಆಗ್ಬಿಡುತ್ತೆ. ಕಣ್ರಿ ಏನ್ ಬೇಕಾಗುತ್ತ್ರಿ? ಪುಳಿಯೋಗರೆ ಹೆಂಗ್ ಮಾಡಿದ್ರಿ ಅದು? ಅದನ್ನ ಒಂಚೂರು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಮತ್ತೆ ಒಂಚೂರು ಈರುಳ್ಳಿ ಹಾಕ್ಬಿಟ್ಟು ಮತ್ತೊಂಚೂರು ಕಾತ್ ಪುಡಿ ಹಾಕ್ಬಿಟ್ಟು ಚೀಚಿ ಹಾಕ್ಬಿಟ್ಟು ಚೀಚಿ ಹಾಕ್ಬಿಟ್ಟು ಮತ್ತೆ ಬಿರಿಯಾನಿ ಎಲ್ಲ ಹಾಕ್ಬಿಟ್ಟು ಮತ್ತೆ ಎಲ್ಲ ಹಾಕ್ಬಿಟ್ಟು ಮತ್ತೆ ಇದಾಕ್ಬೇಕು, ಆಪಲ್ಲು, ಸೀಬೆಣ್ಣು, ಮೂಸಂಬಿ, ಪುಳಿಯೋಗರೆಗೆ ಕಿತ್ಲಣ್ಣು, ಮತ್ತೆ ಡ್ರೈ ಫ್ರೂಟ್ಸು, ಮತ್ತೆ ಗೋಡಂಬಿ, ಮತ್ತೆ ದ್ರಾಕ್ಷಿ, ಮತ್ತೆ ಖರ್ಜೂರ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಬೇಯಿಸ್ಕೊಂಡು ತಿನ್ಬೇಕು. ಮತ್ತೆ ಜ್ಯೂಸ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್, ಟಾಟಾ. ತಿಂತಾ ಇದ್ರೆ ಹೆಂಗಿರುತ್ತದು? ತುಂಬ ಟೇಸ್ಟಿಯಾಗಿದೆ ನೋಡಿ, ನೋಡಿ ಈ ಥರ ರೆಸಿಪಿ ನೋಡಿ, ರೆಸಿಪಿ ನೋಡಿ, ಆ ಥರ ಮಾಡಬೇ ನೋಡಿ. ನೀವೆಲ್ಲ ನೋಡಿ ಕಲ್ತ್ಕೊಂಡ್ರಿ? ನಮ್ಮ ಮೊಬೈಲಲ್ಲಿ ನೋಡಿ ಕಲ್ತ್ಕೊಂಡು. ಅದಕ್ಕೆ ಇವತ್ತು ಜ್ಯೂಸ್ ಮಾಡೋದು, ಟೆನ್ಷನ್ ತಗೋಬಾರ್ದು. ಟೆನ್ಷನ್ನ ತಗೋಬೋದು, ಟೆನ್ಷನ್ ತಗೊಂಡ್ಲೇ ಬೇಡ, ಯಾರು ತಗೊಂಡ್ರೆ ಬೇಡಿ. ಇವತ್ತು ಜ್ಯೂಸ್ ಮಾಡೋದ್ ತರಿಸ್ಕೊಡ್ತೀನಿ. ಸ್ವಲ್ಪ ಏನಪ್ಪ, ನೀರು, ಸ್ವಲ್ಪ ನೀರು, ಸ್ವಲ್ಪ ಅರ್ಧ ಗ್ಲಾಸು ಕಿತ್ಲೆ ಹಣ್ಣು ಹಾಕ್ಬೇಕು, ಸ್ವಲ್ಪ ಅರ್ಧ ಗ್ಲಾಸು ಗೋಡಂಬಿ, ಒಂದು ಅರ್ಧ ಸ್ವಲ್ಪ ಐಸ್ ಕ್ರೀಮ್, ಮತ್ತು ಒಂದು ಏನಪ್ಪ ಮೆಣಸಿನ್ಕಾಯಿ, ಒಂದು ಒಂಚೂರು ಮೆಣಸಿನ್ಕಾಯಿ ಹಾಕ್ಬೇಕಾ ಜ್ಯೂಸ್ಗೆ, ಮತ್ತು ಒಂದು ಈರುಳ್ಳಿ, ಮತ್ತು ಒಂದು ಇದು ಗೋಡಂಬಿ, ಅಷ್ಟು ಹಾಕ್ಬಿಟ್ಟು ರುಬ್ಬಿಟ್ಟು ಕುಡಿಯೋದು. ಅದಕ್ಕೇನು ಒಗ್ಗರಣೆ ಏನು ಹಾಕಂಗಿಲ್ಲ? ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಕುಡಿಬೇಕು. ಒಗ್ಗರಣೆಗೆ ಏನೇನು ಹಾಕ್ಬೇಕು? ಎಲ್ಲ ಫುಲ್ಲು ಹಾಕ್ಬಿಟ್ಟು ಮತ್ತು ಈರುಳ್ಳಿ ಹಾಕ್ಬೇಕು, ಮತ್ತು ಮೆಣಸಿನ್ಕಾಯಿ ಹಾಕ್ಬೇಕು, ಮತ್ತು ಉಪ್ಪಿಟ್ಟು ಹಾಕ್ಬೇಕು, ಮತ್ತು ಚಪಾತಿ ಹಾಕ್ಬೇಕು, ಒಗ್ಗರಣೆ ಇವೆಲ್ಲ ಹಾಕ್ಬೇಕು. ಇವೆಲ್ಲ ಹಾಕ್ಬಿಟ್ಟು ಟೇಸ್ಟ್ ಚೆನ್ನಾಗಿರುತ್ತಾ? ಚೆನ್ನಾಗಿ ಬರಲಿಲ್ಲ ಅಂದರೆ, ಚೆನ್ನಾಗಿ ಬರಲಿಲ್ಲ ಅಂದರೆ ನೀವೇನು ಟೆನ್ಷನ್ನೇ ತಗೋಬೇಡ. ಮತ್ತೇನು ಮಾಡಬೇಕು? ಏನು ಟೆನ್ಷನ್ನೇ ತಗೋಬೇಡಿ, ಪುಳಿಯೋಗರೆ ಮಾತ್ರ ಮಾಡಿ, ಹಿಂಗೇನು ಟೆನ್ಷನ್ನೇ ತಗೋಬೇಡಿ. ಜ್ಯೂಸ್ ಮಾಡ್ಕೊಂಡು ಸುಮ್ಮನೆ ಆರಾಮಾಗಿ ಕುಟ್ಬಿಡಿ, ಹಿಂಗೇನು ಟೆನ್ಷನ್ನೇ ಬೇಡ. ಸರಿ ಸರ್. ಒಗ್ಗರಣೆದು ಅದು ಕುಡಿದ್ಮೇಲೆ ಏನು ಲೂಸ್ ಮೋಷನ್ ಏನು ಆಗಲ್ವಾ? ಏನೂ ಆಗಲ್ಲ. ಅಕಸ್ಮಾತ್ ಹಾಕ್ಬಿಟ್ರೆ ಏನು ಮಾಡಬೇಕು? ಏನೂ ಆಗಲ್ಲ. ಅಲ್ಲ ಸರ್, ಹಾಕ್ಬಿಟ್ರೆ ಏನೂ ಆಗಲ್ಲ ಕಣ್ರಿ, ಬೇದಿ ಆಗಲ್ಲ, ಏನೂ ಆಗಲ್ಲ. ಅಕಸ್ಮಾತ್ ಹಾಕ್ಬಿಟ್ರೆ ಆಗ್ಬೇಡ, ಆಗಲ್ಲ. ಆದ್ರೆ ಏನು ಮಾಡಬೇಕು? ನೀವು ಕೇಳ್ಕೊಂಡ್ರೆ ಡಾಕ್ಟರ್ ತ ಹೋಗಿ ಒಂದು ಇಂಜೆಕ್ಷನ್ ಹಾಸ್ಕೊಳ್ರಿ, ಆಮೇಲೆ ಮತ್ತೆ ಬಾಟ್ಲು ಹಾಸ್ಕೊಳ್ರಿ, ಮತ್ತೆ ಬನ್ನಿ.
ತುಂಬಾ ಥ್ಯಾಂಕ್ಸ್ ಸರ್ ಇಷ್ಟೆಲ್ಲ ಹೇಳ್ಕೊಟ್ಟಿದ್ದಕ್ಕೆ. ನೀವು ಎಲ್ಲ ಮಾಡ್ಕೊಂಡು ತಿಂತೀರಾ ಇಲ್ಲ ಸುಮ್ಮನೆ ಹೇಳ್ತಾ ಇರ್ತೀರಾ? ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಸರ್, ನಾವು ಟ್ರೈ ಮಾಡ್ತೀವಿ. ಸರಿ, ಚೆನ್ನಾಗಿ ಬರ್ಲಿಲ್ಲ ಅಂದ್ರೆ ಮಾಡ್ಲೇಬೇಡಿ, ಟೆನ್ಷನ್ ತಗೋಬೇಡಿ. ಎಲ್ಲ ವೇಸ್ಟ್ ಆಗ್ಬಿಡುತ್ತಲ್ಲ, ಚೆನ್ನಾಗಿ ಬಂದಿಲ್ಲ ಅಂದ್ರೆ ಏನ್ ಮಾಡೋಣ? ಅದನ್ನು ಮಾಡಿರೋದನ್ನ ಬೂಟ್ ಬಂದಿದ್ರೆ ಮುಸ್ರೆಗೆ ಹಾಕ್ರಿ. ಮುಸ್ರೆಗೆ ಅಷ್ಟೊಂದೆಲ್ಲ ಖರ್ಚು ಮಾಡಿ ಬೇಜಾರಾಗುತ್ತೆ ಸರ್. ನೀವು ಹೆಂಗ್ ಮಾಡ್ತೀರೋ ಹಂಗೆ ಮಾಡ್ಬೇಕು. ನೀಟಾಗಿ ಬರುತ್ತೆ, ಬೇಗ ಆಗ್ಬಿಡುತ್ತೆ. ಅದೆಲ್ಲ ಹಾಕ್ಬಿಟ್ಟು ಮಾಡ್ಬೇಕು, ಆಮೇಲೆ ತಿನ್ಬೇಕು. ಹೊಟ್ಟೆ ನೋವು ಏನಾದ್ರು ಇದ್ರೆ? ಏನೂ ಇರಲ್ಲ, ಡಾಕ್ಟರ್ ಹೋಗಿ ಒಂದ್ಸತಿ ನೋಡ್ಸ್ಕೊಂಡ್ ಬರ್ರಿ. ಸರಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ವೆಲ್ಕಮ್. ಹಿಂಗೆ ಬರಲ್ಲ ಅಂದರೆ ಆರಾಮಾಗೆ ಟಿ ವಿ ಹಾಕೊಂಡು ಏನು ಟೆನ್ಷನ್ ಇಲ್ಲ ಬೇಡ, ಹಂಗೆ ಕೂತ್ಕೊಬಿಡಿ ಟಿ ವಿ ಹಾಕೊಂಡು. ನಿಮಗೆ ಏನು ಟೆನ್ಷನ್ನೇ ಬೇಡ. ಮತ್ತೇನು ತಿಂತಾರೆ ಅವರು? ನೋಡಿ ಪುಳಿಯವರೇ, ಹಿಂಗೈತೆ ನೀವು ನೀವೇನು ಟೆನ್ಷನ್ಡೇ ತಗೋಬಾರ್ದು, ಎಷ್ಟು ಬೇಗ ಆಗುತ್ತೆ ಗೊತ್ತಾಯ್ತು? ಹೌದಾ? ಏನು ಮಾಡೋದು ಪುಳಿಯೋಗ್ರೇನ? ಅದೆಲ್ಲ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಮಾಡಬೇಕು. ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಪುಳಿಯೋಗ್ರೆ, ಈರುಳ್ಳಿ ಆಮೇಲೆ ಮತ್ತೆ ಮೆಣಸಿನ್ಕಾಯಿ ಮತ್ತೆ ಬೂದ್ ಕುಂಬಳಕಾಯಿ. ಓಕೆ, ಆಮೇಲೆ ಮತ್ತೆ ಮಾವಿನಣ್ಣು ಮತ್ತೆ ಆ್ಯಪಲು ಮತ್ತೆ ಸೀಬೆಣ್ಣು ಮತ್ತೆ ಮೂಸಂಬಿ ಮತ್ತೆ ಸಾರು ಮತ್ತೆ ಚಿತ್ರಾನ್ನ ಅವನ್ನೆಲ್ಲ ಕಲಸ್ಬಿಟ್ಟು ಬೇಯಿಸ್ಬಿಟ್ಟು ತಿನ್ಬೇಕು. ಐಸ್ ಕ್ರೀಮ್ ಹಾಕ್ಬೇಕು, ಐಸ್ ಕ್ರೀಮ್ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬೇಕು ಮತ್ತೆ ಗೋಡಂಬಿ ಎಲ್ಲ ಹಾಕ್ಬಿಟ್ಟು ಜ್ಯೂಸ್ನೆಲ್ಲ ಮಾಡ್ಕೊಂಡು ಕೋಲ್ಡ್ ಆಗಿ ಕುಡಿಬೋದು. ನಾವು ಆ ಥರ ಎಲ್ಲ ಮಾಡ್ಕೊಂಡು ಕುಡ್ದಿದ್ದೀವಿ, ಒಂದ್ಸತಿ ಟ್ರೈ ಮಾಡಿ ನೋಡಿ. ನಿಮಗೆ ಬರಲ್ಲ ಅಂದರೆ ಸುಮ್ಮನೆ ಆರಾಮಾಗಿ ಕುತ್ಕೊಬಿಡಿ, ನಿಮಗೇನು ಟೆನ್ಷನ್ನೇ ಬೇಡ. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ದಕ್ಷ ಹೇಳಿದ್ದ ರೆಸಿಪಿ ಹೇಗಿತ್ತು, ಏನೇನು ಆ್ಯಡ್ ಮಾಡಬೇಕು ಅಂತ. ದಯವಿಟ್ಟು 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 ಯಾರು ಈ ರೆಸಿಪಿನ ಮನೇಲಿ ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ. ಟ್ರೈ ಮಾಡಿದ್ರೆ ಏನಾಗ, ಹಂಗೂ ತಕ್ಷಣ ಮೇಲಿರೋ ಪ್ರೀತಿಗೆ ಆ ಥರ ಅವ್ನು ಹೇಳಿದ್ದೆಲ್ಲ ಮಾಡಿಕೊಂಡು ನೀವು ಆ ರೆಸಿಪಿನ ಮಾಡಿದ್ರೆ ಮಾಡ್ಕೊಂಡು ತಿಂದರೆ ಏನಾಗುತ್ತೆ ಅಂತ ಗೊತ್ತು ತಾನೇ. ದಯವಿಟ್ಟು ಇದೆಲ್ಲ ಯಾರು ಮನೇಲಿ ಮಾಡೋದಕ್ಕೆ ಹೋಗ್ಬೇಡಿ. ಅವ್ನು ತುಂಬ ಕ್ಯೂಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದ, ಅದಕ್ಕೆ ವಿಡಿಯೋ ನನಗೆ ನಿಮ್ಮ ಹತ್ರ ಶೇರ್ ಮಾಡಿದೆ. ಈ ವಿಡಿಯೋ ಏನನ್ನಿಸ್ತು ಏನು ಅಂತ ದಯವಿಟ್ಟು ಒಂದು ಕಮೆಂಟ್ ಮಾಡಿ. ಇನ್ನೂ ನಿಮಗೆ ಯಾವ್ಯಾವ ರೆಸಿಪಿ ಬೇಕು ಹೇಳಿ, ಅದನ್ನು ತಕ್ಷಣ ಹೇಳ್ಕೊಡ್ತಾರೆ. ಯಾರೆಲ್ಲ ಈ ವಿಡಿಯೋ ನೋಡಿದೆ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.